ಅದಚ್ಚಿನ ಒಬ್ಬ ಪರಿಚಯ ಮಾಡ್ಕೊಡ್ತೀನಿ. ಇದು ಅವರಿಗೆ ಮದುವೆಯಾಗಿಲ್ಲ, ಆದರೂ ಒಬ್ಬ ಡಿ ಸಿ ಆಗಿ ಒಬ್ಬ ಕೋಲಾರ ಜಿಲ್ಲೆಗೆ ಮಹಾರಾಷ್ಟ್ರದಿಂದ ಇಲ್ಲೇ ಟ್ರೈನಿಂಗ್ ಮಾಡ್ಬೇಕಂತ, ಅದು ಫಸ್ಟ್ ಮುಳ್ಬಾಗ ತಾಲೂಕಿಗೆ ಟ್ರೈನಿಂಗ್ ಆಗ್ಬೇಕಂತ ಒಂದೂವರೆ ತಿಂಗಳಿಂದ ಟ್ರೈನಿಂಗ್ ಅಂತ ಬಂದಿರ್ತಕ್ಕಂಥ ನಮ್ಮ ಪರ್ಸನಲ್ ಡಿ ಸಿ ಅವರಿಗೆ ಸನ್ಮಾನ ವಿನಾಯಕ್ ಅವರಿಗೆ ನಿಮ್ಮೆಲ್ಲ ಜೋರು ಚಪ್ಪಾಡ್ಬೇಕಂತ ಹೋಗಿದ್ದೆ. ವೇದಿಕೆ ಮನಸ್ಸಿನಾಗಿರ್ತಕ್ಕಂಥ ನಮ್ಮ ಪ್ರಾಂಶುಪಾಲ ಆಗಿರ್ತಕ್ಕಂಥ ಸರ್ಗು, ಮತ್ತು ಪೌರಾಯುಕ್ತ ನಮ್ಮ ಶ್ರೀಧರ್ಗು, ಉಪದಾಸರಾಗಿರ್ತಕ್ಕಂಥ ನಮ್ಮ ಬಿಆರ್ಎಂ ಸರ್ಗು, ಹಾಗೂ ನಮ್ಮ ರಿಜಿಸ್ಟರ್ ಇಒ ಆಗಿರ್ತಕ್ಕಂಥ ನಮ್ಮ ಸರ್ವೇಶ್ವರ್ಗು, ವೇದಿಕೆ ಮೇಲಾಗಿರ್ತಕ್ಕಂಥ ನಮ್ಮ ಅರಣ್ಯ ತಾಲೂಕು ಅಧಿಕಾರಿ ಇರತಕ್ಕಂಥ ನಮ್ಮ ಜ್ಯೋತಿವರ್ಗು, ಸನ್ಮಾನ ಶ್ರೀ ವಕ್ತಾರ ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿವರ್ಗು, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಗಣ್ಯರಿಗೂ, ಹಾಗೂ ಯಂಗ್ಸ್ಟರ್ ಶಿವಕುಮಾರ್ ಇವರಿಗೆ ಮೊಟ್ಟ ಮೊದಲ ಬಾರಿಗೆ ಇನ್ನೊಬ್ಬ ಏನಪ್ಪ ಅದೃಷ್ಟ ಅಂತಂದ್ರೆ ಶಾಸಕನಾಗಿ ಫಸ್ಟ್ ಮೀಟಿಂಗು ಫಸ್ಟ್ ಅದೃಷ್ಟ ಅದು ನಿಮ್ಮ ಕಾಲೇಜಲ್ಲ. ಅದು ಎಂತ ಭಾಗ್ಯ ಅಂತಂದ್ರೆ ಬಹುಶಃ ನನ್ನ ಕನಸಿತ್ತು ಬೇರೆ ಎಲ್ಲ ಕಡೆ ಮೀಟಿಂಗ್ ಮಾಡೋದು ಬೇಡ, ನನ್ನ ವಿದ್ಯಾರ್ಥಿಗಳ ಜೊತೆ ಮೀಟಿಂಗ್ ಮಾಡ್ಬೇಕು ಅಂತ ಕನಸಿತ್ತು. ಒಳ್ಳೆ ನನಗೆ ಕನಸಿದಕ್ಕಾಗಿ ನೆರವೇರುತ್ತೆ. ನಿಮ್ ಜೊತೆ ನನ್ನ ಜೊತೆ 5 ನಿಮಿಷ ಮಾತಾಡ್ತೀನಿ 10 ನಿಮಿಷ ಮಾತಾಡ್ತೀನಿ ಗೊತ್ತಿಲ್ಲ, ನಾನು ನಿಮ್ ಜೊತೆ ಮಾತಾಡ್ತಾ ಒಂದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ದಯವಿಟ್ಟು ಮೊಬೈಲ್ಸ್ ನ ಆಫ್ ಮಾಡಿ, ನೀನು ಮಾಡೆ ಮೀಟಿಂಗ್ ತಿಳಿದು ಅನ್ಕೊಂಡ ಏಮಂತೆ, ಯಾವ್ದನ್ನ ಮಾಡ್ಬೇಕು ಅದನ್ನ ಮಾಡೋಣ, ಯಾವ್ದನ್ನ ಮಾಡಬಾರ್ದು ಅದನ್ನ ಮಾಡೋದು ಬೇಡ. ಮೀಗು ಇನ್ನೊಂದು ದೊಡ್ಡ ಕೆಲಸ ತಿಳಿಗೋ, ಇವತ್ತಿಂದ ನಿಮ್ ಕಾಲೇಜ್ ಅಧ್ಯಕ್ಷ ಗೊತ್ತಾ ಸಹೋದರಿ ಮಂಜುನಾಥ್, ಪ್ರತಿ ತಿಂಗಳು ಪ್ರತಿ 15 ದಿವಸಕ್ಕೆ ಒಂದ್ಸಲ ನಾನು ಕೂಡ ಕ್ಲಾಸ್ ಒಳಗೆ ಬರ್ತೀನಿ. ಕೆಲವು ಗಡ್ಡೆಗಳು, ಕೆಲವು ಟೋಪಿಗಳು, ಕೆಲವು ಜುಟ್ಟುಗಳು ಮನೇಲಿ ಬಿಟ್ಟು ಬಂದ್ರೆ ತುಂಬಾ ಒಳ್ಳೇದು, ಇಲ್ಲಾಂದ್ರೆ ನಾನು ಡಿಗ್ರಿ ಕಾಲೇಜ್ ಹುಡುಗ ಆಗ್ಬೇಕಾಗ್ತದೆ. ನಾನಿನ್ನು ಸತ್ಯ ಹೇಳ್ತಾ ಇದ್ದೀನಿ, ಆಕಾಡಕ್ಕೆ ಇಳಿದಿಲ್ಲ, ಡ್ಯೂಟಿಗೆ ಇಳಿದಿಲ್ಲ, ನನ್ನ ಟೀಮ್ ಸೆಟ್ ಮಾಡ್ಕೊತ ಇದ್ದೀನಿ. ಕ್ರಿಕೆಟ್ ಮ್ಯಾಚ್ ಆಡ್ಬೇಕಾದ್ರೆ ಫಸ್ಟ್ ಕ್ಯಾಪ್ಟನ್ ಆಗ್ಬೇಕಾಗಿಲ್ಲ, ಏನ್ ಮಾಡ್ಬೇಕು ಪ್ಲೇಯರ್ ಸೆಟ್ ಮಾಡ್ಬೇಕು. ಇನ್ನು 1 ತಿಂಗಳು ನಾನು ಪ್ಲೇಯರ್ ಸೆಟ್ ಮಾಡ್ಕೊಂತ ಇದ್ದೀನಿ, ಪ್ಲೇಯರ್ ಸೆಟ್ ಮಾಡಿದ್ರೆ ಬೀದಿ ಗಿಡದ ನನ್ ಮೂರನೇ ಮುಚ್ಚ ವೆಂಕಟ ಆಗ್ತೀನಿ ಅರ್ಥ ಮಾಡ್ಕೊತೀನಿ ಅನ್ಕೋತೀನಿ. ನನ್ ಫಸ್ಟ್ ಅಭಿವೃದ್ಧಿ, ನನ್ ಫಸ್ಟ್ ಡೆವಲಪ್ಮೆಂಟ್ ನಿಮ್ ಬಗ್ಗೆ, ನಿಮ್ದೇ ಎಕ್ಸ್ಪೆರಿಮೆಂಟ್ ನಮ್ಗೆ. ಯಾಕೆ ನೀವೇ ಆಟವರು, ನೀವೇ ಅಧಿಕಾರಿಗಳು, ನೀವೇ ನಿಮ್ ತಾಲೂಕು ನೆಕ್ಸ್ಟ್ ನಮ್ ಕೈಯಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೆಕ್ಸ್ಟ್ ಬರ್ತಕ್ಕಂಥ ಬ್ಯಾಚ್ ಗೆ ನೀವು ಎಕ್ಸಾಂಪಲ್ ಆಗ್ಬೇಕು. ಎಷ್ಟು ಜನ ಹಳೆ ವಿದ್ಯಾರ್ಥಿ ಸಂಘ ಕಟ್ಟಿದ್ರಿ, ಪಿ ಯು ಸಿ ಸಂಘ ಇದೆ ನಮ್ದು, ಹೈಸ್ಕೂಲ್ ಸಂಘ ಇದೆ, ಡಿಗ್ರಿ ಸಂಘ ಇದೆ, ಪ್ರತಿ ವರ್ಷ ನಾವು ಮೀಟ್ ಮಾಡ್ತೀವಿ. ಇವತ್ತು ನನ್ನ ಬ್ಯಾಚ್ ಸುಮಾರು ಜನ ಪಿ ಎಸ್ ಐ ಗಳಾಗಿದ್ದಾರೆ, ತಹಸೀಲ್ದಾರ್ ಆಗಿದ್ದಾರೆ, ಇಒ ಆಗಿದ್ದಾರೆ. ಕನಸು ಕಾಣ್ಬೇಕು, ಯಾವ ಮಟ್ಟದಲ್ಲಿ ಕನಸು ಕಾಣ್ಬೇಕಂದ್ರೆ ಮುಟ್ಟೋ ಅಂತ ಕನಸು ಕಾಣ್ಬೇಕು. ಈ ಶಿಲ್ಲೆಗಳು, ಈ ಬಿಸಿಲುಗಳು, ಈ ಕೂಗಾಟಗಳು ಕಾಮನ್ ಜಾಸ್ತಿ ಆದ್ರೆ ಏನಾಗುತ್ತೆ ಗೊತ್ತಾ, ಕಾಲೇಜ್ ಕೆಟ್ಟಿಸ್ಬಿಡುತ್ತೆ. ಯಾವ ಯಾಂಗಲ್ ಅಲ್ಲಿ ಹೊಡಿಬೇಕು ಅಲ್ಲೇ ಹೊಡಿಬೇಕು, ಹೌದಾನೆ? ಪ್ರತಿ ಸೀನ್ ವಿಜಿಲ್ ಹೊಡೆದು ಉಚ್ಚಾರ ಕರೀತಾರೆ, ಹೌದಾ? ಯಾವ ಸೀನ್ ಹೊಡಿಬೇಕು ಅದೇ ಸೀನ್ ಹೊಡಿಬೇಕು. ದಯವಿಟ್ಟು ನಾನು ಕುಲಂಕುಷವಾಗಿ ನಿಮ್ಮ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿದೀನಿ, ಏನೇನ್ ಡೆವಲಪ್ಮೆಂಟ್ ಬೇಕು. ಇವತ್ತು ನನಗೆ ಮೊನ್ನೆ ಲೆಟರ್ ಕೊಡಕ್ ಬಂದ್ರು, ಸರ್ ತಾವು ಸಿ ಎಂ ಸಿ ಅಧ್ಯಕ್ಷರಾಗಿದ್ದೀರಿ, ನಮ್ಮ ಅಭಿವೃದ್ಧಿ ಕಾಲೇಜಿನ ಅಧ್ಯಕ್ಷರಾಗಿದ್ದೀರಿ ಸರ್ ಅಂತ. ನನ್ನ ಫಸ್ಟ್ ಅದು ಪಕ್ಕಿಡಿಯಂತೆ, ಫಸ್ಟ್ ಎನ್ವೈರನ್ಮೆಂಟ್, ನೆಕ್ಸ್ಟ್ ನಾವು ಪರಿಸರ ದಿನಾಚರಣೆ ಮಾಡಬೇಕು, ಅಲ್ಲೂ ಎಲ್ಲೂ ಬೇಡ, ನಿಮ್ ಕಾಲೇಜ್ಗೆ ಬರ್ತೀನಿ ನಡೆದ. ಇವತ್ತು ಇಡೀ ನಮ್ಮ ಟೀಮ್ ಕರ್ಕೊಂಡ್ ಬಂದಿದ್ರು, ಇದು ನನ್ನ ಟೀಮ್, ಇವತ್ತು ಅಡ್ಮಿನಿಸ್ ಟೀಮ್ ನನ್ನ ತಾಲೂಕು, ಇವತ್ತು ತಹಸೀಲ್ದಾರ್ ಹೆಂಗಿದ್ದಾರೆ, ಇಒ ಹೆಂಗಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಂಗಿದ್ದಾರೆ, ಪೌರಾಯುಕ್ತ ಹೆಂಗಿದ್ದಾರೆ, ನಮ್ಮ ಅದೃಷ್ಟ ಎಲ್ಲ ಯಂಗ್ಸ್ಟರ್ಸ್ ಇದೀವಿ.
ಇವತ್ತು ನಾವು ಮನಸ್ಸು ಮಾಡ್ಬೇಕಾದ್ರೆ ಏನ್ ಬೇಕೋ ಮಾಡ್ಬೋದು. ನಮ್ಮ ಫಸ್ಟ್ 224 ಕ್ಷೇತ್ರದಲ್ಲಿ ನಮ್ಮ ತಾಲೂಕು ಇಡೀ 223 ಕ್ಷೇತ್ರವನ್ನು ಮಾತಾಡ್ತಕ್ಕಂತ ಆದ್ಯ ಕರ್ತವ್ಯವನ್ನ ನಾವಿವತ್ತು ಹೊಂದ್ಕೋಬೇಕು. ನಮ್ಮೊಬ್ಬರಿಂದ ಸಾಧ್ಯ ಇಲ್ಲ, ಅದು ನಿಮ್ಮಿಂದ ಕೂಡ ಸಾಧ್ಯ. ಇವತ್ತು ನಾನು ಕೇಳ್ಪಟ್ಟಕ್ಕೆ ನಿಮ್ ಡಿಗ್ರಿ ಕಾಲೇಜ್ ಬಗ್ಗೆ ತುಂಬಾ ನಾನು ಕಣ್ಣಿಡ್ತಾ ಇದ್ದೀನಿ. ಏನೇನ್ ನಡೀತಾ ಇದೆ, ಏನೇನ್ ಆಗ್ತಾ ಇದೆ, ಏನೇನ್ ಬೇಕು, ಏನೇನ್ ಬೇಡ, ಪ್ರತಿಯೊಂದು ಲಿಸ್ಟ್ ಮಾಡ್ತಾ ಇದ್ದೀನಿ. ಕೇವಲ ಒಂದು ತಿಂಗಳು ಮತ್ತೆ ನಾನು ಬರ್ತಾ ಇದ್ದೀನಿ. ಒಬ್ಬ ಅಧ್ಯಕ್ಷನಾಗಿ ನೆಕ್ಸ್ಟ್ ಬರ್ತೀನಿ, ಈಗ ಶಾಸಕನಾಗಿ ಬಂದಿದ್ದೀನಿ, ನೆಕ್ಸ್ಟ್ ಕಾಲೇಜ್ ಅಭಿವೃದ್ಧಿ ಅಧ್ಯಕ್ಷನಾಗಿ ಮತ್ತೆ ಬರ್ತೀನಿ. ಸೊ ನಾವೆಲ್ಲ ಸೇರಿ ಈ ಮುಳುಬಾದ ತಾಲೂಕಿನ ಡಿಗ್ರಿ ಕಾಲೇಜ್ ನಾವು ಕಟ್ಟಬೇಕು ಅಂತಂದ್ರೆ ಒಬ್ಬ ಪ್ರಾಂಶುಪಾಲ ಇಂದನೋ ಇಲ್ಲ ಇವರಿಂದನೋ ಶಾಸಕರಿಂದ ಸಾಧ್ಯ ಇಲ್ಲ, ನಿಮ್ಮಿಂದನೂ ಸಾಧ್ಯ. ಅದು ಒಂದೇ ಶಿಸ್ತು, ಅದೊಂದೇ ಶಿಸ್ತು. ಇವತ್ತು ಯಾಕಪ್ಪ ಬೇರೆ ಬೇರೆ ಕಾಲೇಜ್ ಅಷ್ಟು ಕಾಂಪಿಟಿ ಹೊಡಿತಾ ಇದ್ದಾರೆ ಅಂತಂದ್ರೆ ನಮ್ಮಲ್ಲಿ ಕೂಡ ಸಾಧ್ಯನೇ. ಯಾವ ಪ್ರೈವೇಟ್ ಕಾಲೇಜ್ ಅಲ್ಲಿ ಓದಿರ್ತಕ್ಕಂಥ ಎಕ್ಸಾಂಪಲ್ಸ್ ಡಿಸಿಪ್ಲಿನ್ ಏನ್ ಸಿಗ್ಲಾಗಿಲ್ಲ, ಇವತ್ತು ಗೌರ್ಮೆಂಟ್ ಕಾಲೇಜಿಂದ ಮಾತ್ರ ಸಾಧ್ಯ. ಅದು ಜಿದ್ದಿರ್ಬೇಕು, ಯಾವ ಮನುಷ್ಯರ ಜಿದ್ದಿರ್ತದೆ. ಇವತ್ತು ನನ್ನ ಲೈಫ್ ಅಲ್ಲಿ ಎಲ್ಲ ಆಗ್ತಿದ್ದೆ ಇವತ್ತು ಅನ್ಕೊಂಡಿಲ್ಲ. ನಾನು ಕೂಡ ಲಾಸ್ಟ್ ಬೆಂಚನೆ, ನಾನು ಕೂಡ ಲಾಸ್ಟ್ ಬೆಂಚನೆ ಕೇಳಿ ಚುನಾವಣೆ ಅದಲ್ವಾ. ಬಟ್ ಯಾಕೆ ಇವತ್ತು ಮುಂದೆ ಬಂದಿದ್ರು ಹೇಳಿ, ನಮ್ದೊಂದು ಹಠ ಇತ್ತು, ಒಂದಲ್ಲ ಒಂದ್ ದಿವಸ ಮುಟ್ಲೇಬೇಕು ಅನ್ನೋ ಹಠ ಇವತ್ತು ತಗೊಂಡ್ಬಂದಿದೆ. ದಯವಿಟ್ಟು ತಪ್ಪು ಹೇಳ್ಕೊಂಬಿಡಿ, ನಿಮ್ಮೊಂದು ಹಠ ಬೆಳೆಸ್ಕೊಡಿ. ಇವೆಲ್ಲ ಕಾಮನ್ ಆಗಿ ಇದ್ದೇ ಇರ್ತದೆ. ಇವತ್ತು ಪರಿಸರ ದಿನಾಚರಣೆ, ಇವತ್ತು ಊದಾರ ಹಾಕೋದು. ನಾನು ಪ್ರಿನ್ಸಿಪಾಲ್ ಕೇಳಿದೆ, ಇವತ್ತೇ ಸರ್ ಊದಾರ ಕೊಡ್ತೀನಿ, ಒಂದ್ ಗಿಡ ಕೊಡೋದು. ನಾನು ನಮ್ಮ ಮನೆ ಒಂದು ಗಿಡ ಹಾಕಿದ್ದಲ್ಲ ಡಿಗ್ರಿ ಕಾಲೇಜ್ ಕೊಡು ಅಂತ ಹೇಳಿ. ಸೊ ದಯವಿಟ್ಟು ಯಾವಾಗ ಏನೇನ್ ನಾವ್ ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕಾಗುತ್ತೆ. ಇದನ್ನ ಪ್ರವೃತ್ತಿ ಅಂತ ಕರೀತಾರೆ, ಸಿಸ್ಟಮ್ ಅಂತ ಕರೀತಾರೆ. ಮುಳುಬಾಗಲ್ಲಿ ಯಾವ್ದು ಡೆವಲಪ್ಮೆಂಟ್ ಮಾಡ್ಬೇಕಾಗಿಲ್ಲ, ಒಂದು ಸಿಸ್ಟಮ್ ತರಬೇಕು. ಆ ಸಿಸ್ಟಮ್ ಡೆವಲಪ್ಮೆಂಟ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಬೆಳಗ್ಗೆ ಅಂತ ನಾವ್ ಏನ್ ಮಾಡ್ತೀವಿ, ತಿಂಡಿ ಮಾಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಮತ್ತೆ ನಾವು ಊಟ ಮಾಡ್ತೀವಿ, ಸಾಯಂಕಾಲ ಕಾಫಿ ಟೀ ಕುಡಿತೀವಿ, ಸಾಯಂಕಾಲ ಟಿವಿ ನೋಡ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ. ಸಿಸಕಾಲ ಸಿಸ್ಟಮ್ ಈ ಮುಳುಬಾಗಲು ಕೂಡ ನಮ್ಮ ಅಭಿವೃದ್ಧಿಗೋಸ್ಕರ ನಾವೇನ್ ಮಾಡ್ಬೇಕಾಗಿಲ್ಲ, ಒಂದು ಸಿಸ್ಟಮ್ ಮಾಡ್ಬೇಕು. ಯಾರು ಏನೇನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಕ್ ಕಾಂತಾನಾಗೆ ಅದು ಮುಂದಡುತ್ತದೆ. ಇವತ್ತು ಊರೆಲ್ಲ ಉದ್ದಾರ ಆಗ್ಬೇಕಾಗಿಲ್ಲ, ನಮ್ಮನೆ ಉದ್ದಾರ ಅಲ್ಲ ಸರ್, ನಮ್ಮನೆ ಇನ್ನೊಬ್ಬ ಉದ್ದಾರ ಆಗ್ತಾನೆ, ನಮ್ಮನೆ ಇನ್ನೊಬ್ಬ ಆಗ್ತಾನೆ, ಇನ್ನೊಬ್ಬ ಆಗ್ತಾನೆ, ಆ ತರ ಬಂದಾಗ ಇಡೀ ಕ್ಲೀನ್ ಆಗ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ನನ್ನ ಇನ್ಸ್ಟಾಸ್ ಇವತ್ತು 95,000 ಓಟು ಮುಳುಬಾಗಲು ತಾಲೂಕಲ್ಲಿ ಸಮೃದ್ಧಿ ಬಂದ ಬಿದ್ದಿದೆ ಅಂತಂದ್ರೆ ಇವತ್ತು ನನ್ನ ಇನ್ಸ್ಟಾಸ್ ಅವತ್ತು ನಮ್ಗೆ ಕಾಪಾಡಿದ್ದಾರೆ. ಇವತ್ತು ಮುಳುಬಾಗಲು ತಾಲೂಕಲ್ಲಿ ನಮ್ಮೂರಲ್ಲಿ ಇವತ್ತು 58% ನಾವು ಹೇಳ್ಕೊಂಡಿವಿ. ಇವತ್ತು ನಾವು ಮನಸ್ಸು ಮಾಡಿದ್ರೆ ಖಂಡಿತವಾದ ಸಿಸ್ಟಮ್ ನಾನು ತರಬಹುದು. ದಯವಿಟ್ಟು ಈ 5 ವರ್ಷಗಳ ಸಿಸ್ಟಮ್ ನಲ್ಲಿ ಹೆಲ್ಪ್ ಮಾಡಿ. ಇವತ್ತು ನಾವು 1,000 ಜನ ಇದೀವಿ. ಇವತ್ತು 1,000 ಜನ ಮಕ್ಕಳು 1,000 ಗಿಡ ಹಾಕಿದ್ರೆ ನನ್ನ ಗಿಡ ಬೇರೆ ಆಗುತ್ತೆ. ಇವತ್ತು ನಾವೆಲ್ಲ ಒಂದು ತೀರ್ಮಾನ ಮಾಡಬೇಕು, ಇವತ್ತು ನಾನೊಂದು ಗಿಡ ಹಾಕಿದ್ದೀನಿ, ನಿಮ್ ಗಿಡ ಹಾಕಬೇಕು. ಇವತ್ತು ನಿಮ್ಮ ಶಾಸಕರಿಗೋಸ್ಕರ, ಇವತ್ತು ನನಗೋಸ್ಕರ ನಾನು ನಿಮ್ಮ ಹತ್ರ ಇನ್ವೆಸ್ಟ್ ಮಾಡ್ತೀನಿ. ಇವತ್ತು ದಯವಿಟ್ಟು ನಿಮ್ಗೆ ಪ್ರೀತಿ ವಾತ್ಸಲ್ಯ ಇದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಒಂದು ಗಿಡ ಹಾಕಿ. ನಾವು ಪ್ರತಿ ದಿವಸ ಹಾಕ್ಬೇಕಾದ್ರೆ ಬಿಲ್ಡಪ್ ಆಗುತ್ತೆ. ಪ್ರತಿ 80 ದಿವಸ ಒಂದು ಗಿಡ ಹಾಕಿದ್ರೆ 1,000 ಗಿಡ ನಾನು ಬೇರೆ ತುಂಬಾ ನಾನು ದೊಡ್ಡದಾಗುತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿಗಳು, ನಾಳೆ ನಾನು ಸಂವಾದ ಬರ್ತಾ ಇದ್ದೀನಿ, ಇದೇ ತಿಂಗಳು ನಿಮ್ ಜೊತೆ ಸಂವಾದ ಕೊಡ್ತಾ ಇದ್ದೀನಿ. ಇವತ್ತು ಟೈಮ್ ಇಲ್ಲ ಸಂವಾದ ಮಾಡಲಿಕ್ಕೆ. ನಿಮ್ ಜೊತೆ ನೀವು ಮುಳುಬಾಗಲು ತಾಲೂಕ ಯಾವ ರೀತಿ ಕನಸು ಕಾಣ್ತೀರಂತ ನಿಮ್ಮಿಂದ ನಾನು ಐಡಿಯಾಸ್ ಬೇಕು. ಏನೇನ್ ಮಾಡ್ಬೇಕು ಅನ್ನೋದು ಐಡಿಯಾಸ್ ಬೇಕು. ಯಾಕಂದ್ರೆ ಯಂಗ್ಸ್ಟಾರ್ ಬಂದ ಯಂಗ್ಸ್ಟಾರ್ ಗೊತ್ತಿರ್ತಾರೆ. ಇವತ್ತು ನೀವು ಏನೇನ್ ಮಾಡ್ಬೇಕು, ಎಲ್ಲ ಸ್ಟೇಡಿಯಂ ಬೇಕು, ಎಲ್ಲ ವಿಂಡೋ ಸ್ಟೇಡಿಯಂ ಬೇಕು, ಏನೇನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮ್ ಕಡೆಯಿಂದ ಒಂದು ಸಂವಾದ ಬರ್ತದೆ. ಒಂದು ಯುವಶಕ್ತಿಗೆ ಸಂವಾದ ಬರ್ತದೆ ವಿತ್ ಸ್ಟೇಟ್ ಮೀಡಿಯಾ, ವಿತ್ ಸ್ಟೇಟ್ ಮೀಡಿಯಾ. ಸೊ ಅಲ್ಲಿ ಸುಮ್ಸುಮ್ನೆ ಅನ್ವಾಂಟೆಡ್ ಟ್ಯಾಕ್ಸ್ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಮುಳುಬಾಗ ತಾಲೂಕು ನೀವೇನ್ ಕನಸು ಕಾಣ್ತಿದ್ರಿ, ಯಾವ ಊರಿಗೆ ಬಸ್ ಇಲ್ಲ, ಆ ಬಸ್ ಯಾವತ್ತು ಹಾಕ್ಬೇಕು, ಯಾವ ಟೈಮಿಂಗಲ್ಲಿ ಬೇಕು ನಿಮ್ಗೆ. ಇವತ್ತು ನಿಮ್ಮ ಬೇಸಿಕ್ ಬೇಸ್ ನನಗೊತ್ತು, ಸುಮಾರು ಜನಕ್ಕೆ ಬಸ್ ಇಲ್ಲ ಅಂತ, 9 ಕಡೆ ಬಸ್ ಇಲ್ಲ ಅಂತ ನನಗೊತ್ತು. ನಾನು ನಿಮ್ ಕಡೆಯಿಂದ ಲಿಸ್ಟ್ ಬೇಕು, ಯಾವ ಯಾವ ಊರಲ್ಲಿ ಏನೇನು ಸಮಸ್ಯೆ ಇದೆ, ಏನೇನಿದೆ ಅದು ನಿಮ್ ಕಡೆಯಿಂದ ನನಗೆ ಲಿಸ್ಟ್ ಬಂದ್ರೆ ಖಂಡಿತವಾಗ್ಲೂ ಚೇತರಿಸಿ ನಾನು ಟ್ರೈ ಮಾಡ್ತೀನಿ. ನಿಮ್ಮೆಲ್ಲ ವಿಶ್ವಾಸ ನನಗಿದೆ ಅಂತ ಅನ್ಕೋತೀನಿ. ಇಡೀ 5 ವರ್ಷದಲ್ಲಿ ಅಟ್ಲೀಸ್ಟ್ ನಾವು 100 ಮಾಡ್ತೀವಿ ಅಂತ ಗೊತ್ತಿಲ್ಲ, ಅಟ್ಲೀಸ್ಟ್ ರೀಚ್ ದ 75%, 75% ನ ರೀಚ್ ಮಾಡ್ಬೇಕು. ನಾನು 2 ಸಾರಿ ಬಂದಿರು ನಿಮ್ ಕಾಲೇಜ್ ಒಳಗಡೆ, ಇದು 3ನೇ ಸಾರಿ. ಲಾಸ್ಟ್ ಟೈಮ್ ಓಟ್ ಹಾಕ್ಲಿಕ್ಕೆ ಬಂದಿದ್ದೆ, ಮೊನ್ನೆ ಓಟ್ ನೋಡಿಕ್ ಬಂದಿದ್ದೆ, ಈ ಸರಿ ಬಂದಿದ್ದೆ. ನಾನು ಬಂದ ತಕ್ಷಣ ಪಂಚಸ್ವಾಮಿ ಕೇಳಿದೆ, ನಾನು ಬರ್ತಕ್ಕಂಥ ಕಾಲೇಜ್ ಅಲ್ಲ ಸರ್ ಇದು, ನಾನು ನಿಮ್ಮ ಹತ್ರ 6 ತಿಂಗಳು ತಂಗಿ ಕೇಳಿದೆ. ಎಷ್ಟು ತಿಂಗಳು? 6 ತಿಂಗಳು ತಂಗಿ, 6 ತಿಂಗಳು ವಿದ್ಯೆ ಇರ್ತಿದ್ದ. ನಿಮ್ಮಲ್ಲೇ ನಮ್ಮಲ್ಲಿ ಚೇಂಜಸ್ ತಂದೆ ಮತ್ತೆ ಕಾಲೇಜಿಗೆ ಬರ್ತೀನಿ, ತುಂಬಾ ಚೇಂಜಸ್ ತರಬೇಕು. ಇವತ್ತು ಅಲ್ಲಿ ಆವರಣ ಆರ್ಟಿಕಲ್ಸ್ ಡಿಪಾರ್ಟ್ಮೆಂಟ್ ಕೇಳಿ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಪಾಲಿಶ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ನಾವೆಲ್ಲ ಮನಸ್ಸು ಕೊಡೋ 3 ದಿವಸ ಚೇಂಜ್ ಮಾಡ್ಬೋದಣ್ಣ, ಹೌದಾ? ನಿಮ್ಮ ಅಟ್ಮಾಸ್ಫಿಯರ್ ಚೇಂಜ್ ಮಾಡ್ಬೋದು, ಹೌದಾ?
ಇವತ್ತು ನಾವೇ ಚೇಂಜಸ್ ಆಗಿದೆ ಟೀಸು ಚೇಂಜಸ್ ಅಂತಾರ. ಅವ್ರು ಮಾಡಂತ ಅವ್ರು ಮಾಡ್ತಾರೆ, ಅವ್ರು ಮಾಡಂತ ಅವ್ರು ಮಾಡ್ತಾರೆ. ಇವತ್ತು ಮುಳುಬಾಗದ ಯುವಶಕ್ತಿಯಿಂದ ನಮ್ಮೂರ ಯುವಶಕ್ತಿಯಿಂದ ಬದಲಾವಣೆ ನಾನು ಕೇಳ್ತಾ ಇದ್ದೀನಿ. ಬದಲಾವಣೆ ತರಬೇಕು, ಅದು ನಿಮ್ಮಿಂದ ಸಾಧ್ಯ. ನಿಮ್ಮ ಶಾಸಕನಾಗಿ, ನಿಮ್ಮ ಕಾಲೇಜ್ ಅಧ್ಯಕ್ಷನಾಗಿ ನಾನು ನಿಮ್ಮ ಜೊತೆ ಸಲಹೆ ಇರ್ತೀನಿ. ಮತ್ತೆ ಯಾವುದೇ ಹೆಣ್ಮಕ್ಳಿಗೆ ಏನೇ ತೊಂದರೆ ಆದ್ರೂ ಕೂಡ ನಾಳೆಯಿಂದ ನಮ್ಮ ಡಿಪಾರ್ಟ್ಮೆಂಟ್ ನಂಬರ್ ಪಾಸ್ ಮಾಡ್ತೀನಿ. ನೀವು ಹೆಸರನ್ನ ಪಾಸ್ ಮಾಡ್ಬೇಕಾಗಿಲ್ಲ. ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ಬಸ್ಗಳಲ್ಲಿ ಆಗ್ಲಿ ಇರ್ಬೋದು, ಇಲ್ಲ ಹೋಗ್ತಾ ಬರ್ತಕ್ಕಂಥ ದಾರಿಯಲ್ಲಿ ಇರ್ಬೋದು, ಇಲ್ಲ ಹೋಗ್ತಲ್ಲಿ ಇರ್ಬೋದು, ನಿಮ್ಗೆ ಸಮಸ್ಯೆ ಆದ್ರೆ ಅಂದೇ ಡಿಪಾರ್ಟ್ಮೆಂಟ್ ಪಕ್ಕಿಡ್ತಾ ಇದೆ. ಆ ಡಿಪಾರ್ಟ್ಮೆಂಟ್ಗೆ ನೀವು ಗುತ್ತುಗೂರಿಂದ ಲೆಟರ್ ಹಾಕ್ಬೋದು, ಇಂಥ ಸಮಸ್ಯೆ ಇದೆ ಅಂತ. ಅಷ್ಟು ನೀವು ಗೊತ್ತುಗಳು ಅದನ್ನ ಕ್ಲೀನ್ ಮಾಡ್ತೀವಿ. ಇದಕ್ಕೆಲ್ಲ ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡ್ತೇನೆ. ಸೊ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ನೀವು ನಮ್ಮ ಹುಡುಗರು ಬಂದ್ರೆ ದಯವಿಟ್ಟು ಸ್ವಲ್ಪ ಈ ಪುಷ್ಪ ಗಡಿ ತಿಳ್ಕೊಂಡ್ರಿ. ಕೆಲವು ಗಡಿ ಕಾಣಿಸ್ತಾ ಇರೋ ಕೆಲವು ಗಡಿಗಳೆಲ್ಲ ತಿಳಿಬಂದ್ರೆ ಒಳ್ಳೇದು. ಯಾಕೆ ಗೊತ್ತಾ, ನಾವು ಇನ್ನೊಬ್ಬರಿಗೆ ರೋಲ್ ಮಾಡೋದಲ್ಲ, ನಾವು ಇನ್ನೊಬ್ಬರಿಗೆ ನೆಕ್ಸ್ಟ್ ಮಸ್ಟ್ ಬಿ ಹೋಗೋದು. ನೀವು ನಿಮ್ಮನ್ನ ಎಕ್ಸಾಂಪಲ್ ಸುಮಾರು ಜನ ಇದ್ದಾರೆ. ಕೆಲವರು ಕಟಿಂಗ್ ಮಾಡಿಸಿರ್ತಾರೆ ಕಣ, ಈ ಕಟಿಂಗ್ ಏನಂದ್ರೆ ಈ ಕಡಿದು ನಾಯಿ ಹೋಗಿರುತ್ತೋ ನಾಯಿ ಹೋಗಿರೋ ಗೊತ್ತಿಲ್ಲ, ಎರಡೇ ತಾಕಿರುತ್ತೆ ಇದೆಲ್ಲ ಅದಲ್ವಾ. ಏನಕ್ಕೆ ಅಂತಲ್ಲ ಸರ್, ಮಶ್ರೂಮ್ ಕಟಿಂಗ್ ಸರ್. ಈ ತರ ಡೆವಲಪ್ಮೆಂಟ್ಸ್ ಎಲ್ಲ ಸ್ವಲ್ಪ ಪಕ್ಕಿಟ್ ಬಂದ್ರೆ ನಾವು ಮುಂದಿನ ಒಂದು ಕನಸು ಕಾಣ್ಬೋದು ಅಂತ ಹೇಳ್ತಾ ಸುಮಾರು ಜನ ಹೆಸರು ಬೇಡ, ಇಲ್ಲಿ ಗಡಿ ತುಂಬಾ ಕಾಣಿಸ್ತಾ ಇದಾವೆ. ಇಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಮಂತ್ ಇಂದ ರೈತರಕ್ಕೆ ಕಾಯ್ಬೇಕಾಗುತ್ತೆ. ಎಲ್ಲರೂ ಮುಂದೆ ಗಡಬಹುದು. ಇದನ್ನ ಅರ್ಥ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ಸಹ ಕ್ರಿಯೇಟ್ ಆಗಲಿ ಅಂತ ಹೇಳ್ತಾರೆ. ನಿಮ್ಮ ಶಾಸಕನಾಗಿ ನಿಮ್ಮ ಜವಾಬ್ದಾರಿ ನಂದಾಗಿರ್ತದೆ, ತಾಲೂಕಿನ ಜವಾಬ್ದಾರಿ ನಂದಾಗಿರ್ತದೆ. ಫಾರ್ ಎಕ್ಸಾಂಪಲ್ ಒಂದು ವಿಷಯ ಹೇಳ್ತೀನಿ, ಲಾಸ್ಟ್ 3 ತಿಂಗಳಿಂದ ಒಂದು ಬಡ ಆಯ್ತು ಯಲಹಂಕದಲ್ಲಿ. ಇದೇ ವಿದ್ಯಾರ್ಥಿನಿ, ಉಳ್ಬಾಗ ತಾಲೂಕು ವಿದ್ಯಾರ್ಥಿ ಉಳ್ಬಾಗ. ಆ ಹುಡುಗಿ ಪ್ರಪೋಸ್ ಮಾಡದೆ ಹೋಗದೆ ಇದಕ್ಕೆ ಬಡ ಮಾಡ್ತಾರೆ BMS ಕಾಲೇಜ್. ಸುಮಾರು ಒಂದು 1000 ಜನ ಫೋನ್ ಮಾಡಿ ಕೇಳಿದ್ರು, ನಿಮ್ಮ ಹುಡುಗಿ ಅಂತೆ, ನಿಮ್ಮ ಹುಡುಗಿ ಅಂತೆ, ಹುಡುಗ ನಿಮ್ಮ ಹುಡುಗ ಅಂತ. ಹುಡುಗ ಕೂಡ 1000 ಬದುಕು ಮತ್ತೆ ಹೋರಾಡ್ತಾರೆ. ಇದಕ್ಕೆಲ್ಲ ಆಸ್ಪದ ನಾವು ಕೊಟ್ರೆ ನಮ್ಮ ತಾಲೂಕಿಗೆ ಕೇಳುತ್ತೆ. ನಾನು ಒಂದೇ ಕೇಳೋದು, ನಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಷ್ಟು ನಾವು ಟ್ರೈ ಮಾಡೋಣ. ಇವತ್ತು ಶಾಸಕರು ಅಂತಂದ್ರೆ ಪೊಲಿಟಿಕಲ್ ಪರ್ಸನ್ ಅಂದ್ರೆ ನೋಡೋ ರೀತಿನೇ ಬೇರೆ. ಬಟ್ ನಾನು ಅವನಲ್ಲ, ನಿಮ್ಗೆ ನಾನು ಅವನಂತ ಗೊತ್ತಾಗದೆ. ಒಂದು ವರ್ಷ ಆದ್ಮೇಲೆ, ಆದ್ಮೇಲೆ ಬಂದದೇ ವಾಡು ವೀಡಿಯೋ ಮಾಡಲೇ ಇಲ್ಲ. ಬಟ್ ನಾನಾಗ ನಿಮ್ ಪಕ್ಷ ಮಾಡ್ಬೇಕಂದ್ರೆ ಒಂದು ವರ್ಷ ಟೈಮ್, ಒಂದು ವರ್ಷ ನೀವೇ ಹೇಳ್ತಾರೆ ನಮ್ಮ ಶಾಸಕರು ಅವರಲ್ಲ. ದಯವಿಟ್ಟು ನಿಮ್ಮೆಲ್ಲರಿಗೂ ಶುಭಾಶಯ ತಿಳಿಸ್ತೀನಿ. ವಿಶ್ವ ಪರಿಸರ ದಿನಾಚರಣೆಯ ದಿನ ಅನುಭವವಾಗಿ ನನ್ನ ಹರ್ತಗರ್ಭಿತವಾಗಿ ನನ್ನ ಮುಂದಿನ ಪೊಲಿಟಿಕ್ಸ್ ಕ್ಲಾಸ್ ಮುಂದಿನ ಬೆಳವಣಿಗೆ ತಹಸೀಲ್ದಾರ ಜೊತೆ, ನನ್ನ ಮುಂದಿನ ಬೆಳವಣಿಗೆ PSC ಜೊತೆ, ನನ್ನ ಮುಂದಿನ ಬೆಳವಣಿಗೆ DC ಜೊತೆ, ಇಲ್ಲ ಯಾರೋ ಒಬ್ರು ಕೂತವ್ರು DC, ಇಲ್ಲ ಯಾರೋ ಒಬ್ರು ತಹಸೀಲ್ದಾರ್ ಕೂತವ್ರಿ, ಇಲ್ಲ ಯಾರೋ ಒಬ್ರು EO ಕೂತವ್ರಿ, ಇಲ್ಲ ಯಾರೋ AC ಕೂತವ್ರೆ, ನಿಮ್ಮಗ್ರ ಜೊತೆ ನಾನು ಸಂವಾದ ಮಾಡ್ತಾ ಇದ್ದೀನಿ, ನಿಮ್ ಜೊತೆ ನಾನು ಫಸ್ಟ್ ಮೀಟಿಂಗ್ ಮಾಡ್ತಾ ಇದ್ದೀನಿ, ನಿಮ್ ಜೊತೆ ಕನಸು ಕಾಣ್ತಾ ಇದ್ದೀನಿ, ನಾನು ಕೂಡ ಕನಸು ಕಾಣ್ತಾ ಇದ್ದೀನಿ. ದಯವಿಟ್ಟು ಈ ಕನಸು ನನ್ಸಾಗ್ಲಿ ಅಂತ ಹೇಳ್ತಾ ನೀವೇನೇ ಅನ್ಕೊಂಡಿದ್ದೀರೋ ಅದನ್ನ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮ ಕನಸಿಗೆ ನನ್ಸಾಗ್ಲಿಕ್ಕೆ ಸದಾ ನಿಮ್ಮ ಶಾಸಕರಾಗಿ ನಿಮ್ ಜೊತೆ ಇರ್ತೀರ ಅಂತ ಹೇಳ್ತಾ ನನಗೆ ಅಭಿವೃದ್ಧಿ ವಿಚಾರದಲ್ಲಿ ಚೇತಸ್ ವಿಚಾರದಲ್ಲಿ ನಿಮ್ ನನಗೆ ಸಪೋರ್ಟ್ ಬೇಕು ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೇದಾಗ್ಲಿ.